ಆಸ್ಪತ್ರೆ ನಡೆದಿದ್ದು ಹೇಗೆ ಎಂಬುದೇ ಇಲ್ಲಿರುವಂತಹ ಪ್ರಶ್ನೆ. ಆಸ್ಪತ್ರೆಯ ಕಟ್ಟಡದ ಮಾಲೀಕನ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸ್ತೀವಿ. ತ್ವರಿತವಾಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಕ್ವಾಡ್ ಅನ್ನು ಮಾಡ್ತಾ ಇದ್ದೀವಿ. ಎಲ್ಲ ಆಯಾಮದಲ್ಲೂ ಕೂಡ ಪ್ರಕರಣದ ಮಾಹಿತಿಯನ್ನು ಪಡಿತೀವಿ ಅಂತ, ಶೀಘ್ರವೇ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅಂತ ಡಾಕ್ಟರ್ ರಾಜೇಂದ್ರ ಅವರು ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಅನುಮತಿಯೂ ಇಲ್ಲದೆ ಕ್ಲಿನಿಕ್ ಅನ್ನು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಅಧಿಕಾರಿಗಳ ಶಾಮೀಲ್ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುತ್ತಾ ಇದ್ದೀವಿ. ನಾನು ಮತ್ತೆ ಪೊಲೀಸ್ ಆಯುಕ್ತರು ಖುದ್ದಾಗಿ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತೀವಿ ಅನ್ನುವಂಥ ಮಾತನ್ನು DC ಅವರು ಹೇಳಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಪೊಲೀಸ್ ಇಲಾಖೆ ಮತ್ತೆ ಸ್ಥಳೀಯ ಬೋರ್ಡ್ ಗ್ರಾಮ ಪಂಚಾಯಿತಿ ಅರ್ಬನ್ ಲೋಕಲ್ ಬಾಡಿ ಕಾರ್ಪೊರೇಷನ್ ಅಥವಾ ಚೀಫ್ ಆಫೀಸರ್ಗಳು ಅವರ ಆಫೀಸರಿಂದ ಒಪ್ಪುಗ್ರಹ ಮಾಡಿ ಪ್ರತಿಯೊಂದು ವಾರ್ಡ್ಗಳಲ್ಲಿರುವಂತಹ ಈ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಯೂಶ್ವಲಿ ಅವರು KPMA ಲೈಸೆನ್ಸ್ ತಗೋಬೇಕು. ಆಯುಷ್ ಅವರು ಅವರಾಗಿ ನೇರವಾಗಿ ಲೈಸೆನ್ಸ್ ಅನ್ನು ಕೂಡ ಕೊಡಬಾರ್ದು. ಅವರು ಕಂಪಲ್ಸರಿಯಾಗಿ ಅವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರ ಅಥವಾ ಇಂಗ್ಲಿಷ್. ಅವರವರ ಕೆಲಸವನ್ನ ಅವರವರು ಅವರವರ ಕ್ಷೇತ್ರಗಳಲ್ಲಿ ಸರಿಯಾಗಿ ನಿಭಾಯಿಸಿಕೊಂಡು ಮಾಡಿದ್ರೆ ಯಾವುದೂ ಆಗೋದನ್ನೇ ಇಲ್ಲ. ಕೆಲಸ ಇದೆ, ಒಂದಿನ ಯಾವತ್ತೋ ತಿಂಗಳಲ್ಲಿ ಒಂದಿನ ವಿಸಿಟ್ ಕೊಟ್ಟರೆ ಮುಗಿದೋಯ್ತು ಅನ್ನೋಂಗಿರ್ತಾರೆ. ವಾರದಲ್ಲಿ ಒಂದು ದಿನ ಅವರ ಕ್ಷೇತ್ರದಲ್ಲಿ DHO ಆಗಿರೋ ಅವ್ರವ್ರ ಕ್ಷೇತ್ರದಲ್ಲಿ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅವ್ರವ್ರ ಕ್ಷೇತ್ರದ್ದು ಅಥವಾ ಪೊಲೀಸ್ನವರಾಗಿರ್ಬೋದು, ನಿಮ್ಮ ಕ್ಷೇತ್ರಗಳಲ್ಲಿರುವಂಥದ್ದನ್ನು ನೀವು ಸರಿಯಾಗಿ ಮಾಡಿಕೊಂಡ್ರೆ ಸಮಸ್ಯೆ ಯಾಕಿರುತ್ತೆ? ಎಲ್ಲ ವಿಂಗಡಣೆ ಮಾಡಿಕೊಟ್ಟಿದ್ದಾರಲ್ರಿ. ಕಂದಾಯದ್ದು ಮಾಡಿದ್ದಾರೆ, ಒತ್ತುವರಿನೂ ನಿಲ್ಲಿಸ್ಬೋದು. ಹೆಲ್ತ್ ವಿಚಾರದಲ್ಲೂ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ, ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ. ಏನು